ನಿಮ್ಮ ಸ್ವಂತ ಬಿಸ್ನೆಸ್ ಗೆ ಪ್ರಮೋಷನ್ ಸಿಗ್ತಾ ಇಲ್ವಾ? ಎಷ್ಟೇ ಪರಿಶ್ರಮ ಪಟ್ಟರು ಯಶಸ್ಸು ಸಿಗ್ತಾ ಇಲ್ವಾ? ಹಾಗಾದ್ರೆ ನಿಮ್ಮ ಯಾವುದೇ ಉತ್ಪನ್ನಗಳ ಮಾರಾಟಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಸೂಕ್ತ ಜಾಹೀರಾತಿನ ಮೂಲಕ ನಿಮ್ಮ ಉತ್ಪನ್ನಗಳ ಮಾರಾಟಕ್ಕೆ ನೆರವಾಗ್ತೀವಿ. ಕ್ರಿಕೆಟ್ ಕನ್ನಡದಲ್ಲಿ ನಿಮ್ಮ ಯಾವುದೇ ಜಾಹೀರಾತು ಇದ್ರೂ ಪ್ರಸಾರ ಮಾಡ್ತೀವಿ. ಜಾಹೀರಾತಿಗಾಗಿ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಕಡಿಮೆ ಖರ್ಚಿನಲ್ಲಿ ಸೂಕ್ತ ಪ್ರಚಾರ ಪಡೆದುಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಐ ಪಿ ಎಲ್ಗೆ ಎಲ್ಲ ತಂಡಗಳು ಸಿದ್ಧತೆಯನ್ನು ನಡೆಸ್ತಾ ಇವೆ. ಆಟಗಾರರನ್ನು ಹರಾಜಿನಲ್ಲಿ ಯಾರ್ಯಾರನ್ನ ಪಡ್ಕೋಬೇಕು ಅಂತ ಲೆಕ್ಕಾಚಾರವನ್ನು ನಡೆಸಿವೆ. ಈ ಮಧ್ಯೆ ತುಂಬಾ ಡಿಫ್ರೆಂಟ್ ಆಗಿ ಗುರುತಿಸ್ಕೊಳ್ಳುವಂಥ ಮುಂಬೈ ಇಂಡಿಯನ್ಸ್ ಹೊಸ ಅನ್ವೇಷಣೆಗಳನ್ನು ಮಾಡೋಕ್ಕೆ ರೆಡಿಯಾಗಿದೆ. ಈ ಮೊದಲು ಕೂಡ ಭಾರತ ತಂಡಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿರುವಂತಹ ಮುಂಬೈ ಇಂಡಿಯನ್ಸ್ ತಂಡ ಇದೀಗ ನಾಗಾಲ್ಯಾಂಡ್ನ 16 ವರ್ಷದ ಒಬ್ಬ ಹುಡುಗನ ಮೇಲೆ ಕಣ್ಣಿಟ್ಟಿದೆ, ಆತನನ್ನು ಟ್ರಯಲ್ಸ್ಗೆ ಕರೆದಿದೆ. ಆ ಹುಡುಗ ಯಾರು, ಅವನ ಸ್ಪೆಷಾಲಿಟಿ ಏನು, ಎಲ್ಲವನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಂತರ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ, ಸೌರವ್ ತಿವಾರಿ, ರಾಹುಲ್ ಚಾಹರ್, ಅಭಿಷೇಕ್ ನಾಯರ್, ಅಜಿಂಕ್ಯ ರಹಾನೆ, ಶಿಖರ್ ಧವನ್, ಕುಲ್ದೀಪ್ ಯಾದವ್, ಅಷ್ಟೇ ಯಾಕೆ ಧವಲ್ ಕುಲಕರ್ಣಿ, ಈ ಎಲ್ಲ ಆಟಗಾರರು ಕೂಡ ಟೀಮ್ ಇಂಡಿಯಾಕ್ಕೆ ಆಯ್ಕೆ ಆಗಿದ್ದು ತಮ್ಮ ಐ ಪಿ ಎಲ್ ಪರ್ಫಾರ್ಮೆನ್ಸಿಂದ. ಇನ್ನೂ ಅಚ್ಚರಿ ವಿಷಯ ಅಂದರೆ ಎಲ್ಲ ಆಟಗಾರರು ಮುಂಬೈ ಇಂಡಿಯನ್ಸ್ನ ಕೊಡುಗೆ. ಖಂಡಿತವಾಗ್ಲೂ ಭಾರತ ತಂಡಕ್ಕೆ ಬರೋಕ್ಕೆ ಮುಂಚೆ, ದೇಶೀಯ ಕ್ರಿಕೆಟ್ನಲ್ಲಿ ಗುರುತಿಸ್ಕೊಳ್ಳೋಕೆ ಮುಂಚೆ ಇವರುಗಳು ಸದ್ದು ಮಾಡಿದ್ದು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ. ಇದೀಗ ಮುಂಬೈ ಇಂಡಿಯನ್ಸ್ ತಂಡ ಮತ್ತೊಬ್ಬ ಅದ್ಭುತ ಆಟಗಾರನ ಮೇಲೆ ಕಣ್ಣಿಟ್ಟಿದೆ. ಆತ ಕೇವಲ 16 ವರ್ಷದ ನಾಗಾಲ್ಯಾಂಡ್ನ ಹುಡುಗ. ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಅದ್ಭುತವನ್ನು ಮಾಡಿರುವಂಥ ಈ ಹುಡುಗನ ಹೆಸರು ಕ್ರೈವಿಸ್ಟೋ ಕೆನ್ಸೆ. ಎಸ್ ವೀಕ್ಷಕರೇ, ಕ್ರೈವಿಸ್ಟೋ ಕೆನ್ಸೆ ಬಲಗೈ ಲೆಗ್ ಸ್ಪಿನ್ನರ್. ಕೇವಲ ಇವನನ್ನು ನೋಡಿದ್ರೆ 16 ವರ್ಷ, ಚಿಕ್ಕ ಹೈಸ್ಕೂಲ್ ಹುಡುಗನ ಥರ ಕಾಣಿಸ್ತಾನೆ ಈ ಹುಡುಗ. ತಾನು ಆಡಿರುವಂಥ ಚೊಚ್ಚಲ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲೇ ಅದ್ಭುತವನ್ನು ಸೃಷ್ಟಿಸಿದ್ದಾನೆ. 4 ಪಂದ್ಯಗಳನ್ನು ಆಡಿ 7 ವಿಕೆಟನ್ನು ಕಬಳಿಸಿದ್ದಾನೆ. ಅರುಣಾಚಲ ಪ್ರದೇಶದ ತನ್ನ ಚೊಚ್ಚಲ ಪಂದ್ಯದಲ್ಲಿ 4 ಓವರ್ ಸ್ಪೆಲ್ ಮಾಡಿ 19 ರನ್ನನ್ನು ನೀಡಿ 1 ವಿಕೆಟ್ ಪಡೆದರೆ, ನಂತರ ಸಿಕ್ಕಿಂ ವಿರುದ್ಧದ 2ನೇ ಪಂದ್ಯದಲ್ಲಿ 4 ಓವರ್ ಸ್ಪೆಲ್ ಮಾಡಿ 27 ರನ್ ನೀಡಿ 3 ವಿಕೆಟ್ ಕಬಳಿಸಿದ್ದಾನೆ. ಆ ನಂತರದಲ್ಲಿ ಮಿಜೋರಾಂ ವಿರುದ್ಧದ ಪಂದ್ಯದಲ್ಲಿ 4 ಓವರ್ಗಳ ಸ್ಪೆಲ್ ಮಾಡಿ 16 ರನ್ ನೀಡಿ 3 ವಿಕೆಟ್ ಕಬಳಿಸಿದರೆ, ಮಣಿಪುರ ವಿರುದ್ಧದ ತನ್ನ 4ನೇ ಪಂದ್ಯದಲ್ಲಿ ಕೇವಲ 22 ರನ್ನನ್ನು ನೀಡಿದ್ದಾನೆ 4 ಓವರ್ಗಳಲ್ಲಿ, ಆದರೆ ಯಾವುದೇ ವಿಕೆಟನ್ನು ಕಬಳಿಸಿಲ್ಲ. T20 ಕ್ರಿಕೆಟ್ನಲ್ಲಿ ಅಂದರೆ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಕೇವಲ 4 ಪಂದ್ಯಗಳನ್ನು ಆಡಿದ್ದು 92 ಬಾಲ್ಗಳನ್ನು ಮಾಡಿದ್ದು 84 ರನ್ಗಳನ್ನು ನೀಡಿದ್ದಾನೆ, 7 ವಿಕೆಟ್ ಕಬಳಿಸಿದ್ದಾನೆ. ಇವನ ಬೆಸ್ಟ್ ಸ್ಪೆಲ್ ಇನ್ನಿಂಗ್ಸ್ ಅಂದರೆ 16 ರನ್ಗೆ 3 ವಿಕೆಟ್ ಕಬಳಿಸಿರೋದು. ಇನ್ನು ಇವನ ಎಕಾನಮಿ 5.47. ಎಸ್ ವೀಕ್ಷಕರೇ, 16 ವರ್ಷದ ಕ್ರೈವಿಸ್ಟೋ ಕೆನ್ಸೆ ಈಗ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದಾನೆ. ತನ್ನ ಪ್ರತಿ ಸೀಸನ್ನಲ್ಲೂ ಹೊಸ ಹೊಸ ಪ್ರತಿಭೆಗಳನ್ನು ಹುಡುಕುವಂಥ ಮುಂಬೈ ಇಂಡಿಯನ್ಸ್ ತಂಡ ಈತನನ್ನು ಟ್ರಯಲ್ಸ್ಗೆ ಕರೆದಿದ್ದು, ಒಂದು ಕಡೆ ಅರ್ಜುನ್ ತೆಂಡೂಲ್ಕರ್, ಮತ್ತೊಂದು ಕಡೆ ಕ್ರೈವಿಸ್ಟೋ ಕೆನ್ಸೆ ಮುಂಬೈ ಇಂಡಿಯನ್ಸ್ ತಂಡದ ಪಾಲಾಗುವ ಸಾಧ್ಯತೆ ಇದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಮಿಂಚಿರುವ ಯಾವ ಆಟಗಾರರನ್ನು RCB ತಂಡ ಟಾರ್ಗೆಟ್ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ. ನಿಮ್ಮ ಸ್ವಂತ ಬಿಸ್ನೆಸ್ಗೆ ಪ್ರಮೋಷನ್ ಸಿಗ್ತಾ ಇಲ್ವಾ? ಎಷ್ಟೇ ಪರಿಶ್ರಮ ಪಟ್ಟರು ಯಶಸ್ಸು ಸಿಗ್ತಾ ಇಲ್ವಾ? ಹಾಗಾದ್ರೆ ನಿಮ್ಮ ಯಾವುದೇ ಉತ್ಪನ್ನಗಳ ಮಾರಾಟಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಸೂಕ್ತ ಜಾಹೀರಾತಿನ ಮೂಲಕ ನಿಮ್ಮ ಉತ್ಪನ್ನಗಳ ಮಾರಾಟಕ್ಕೆ ನೆರವಾಗ್ತೀವಿ. ಕ್ರಿಕೆಟ್ ಕನ್ನಡದಲ್ಲಿ ನಿಮ್ಮ ಯಾವುದೇ ಜಾಹೀರಾತು ಇದ್ರೂ ಪ್ರಸಾರ ಮಾಡ್ತೀವಿ. ಜಾಹೀರಾತಿಗಾಗಿ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಕಡಿಮೆ ಖರ್ಚಿನಲ್ಲಿ ಸೂಕ್ತ ಪ್ರಚಾರ ಪಡೆದುಕೊಳ್ಳಿ.